ಹೌದು ಎರಡು ವರ್ಷದಿಂದ ಇದನ್ನು ಉಪಯೋಗಿಸ್ತಾ ಇದ್ದೀನಿ. ಸೊ ಯಾವುದೋ ಎಕ್ಸಿಬಿಷನ್ಗೆ ಹೋದಾಗ ಯಾರೋ ಹೇಳಿದ್ರು, ಸೊ ನನಗೆ ಅದರಿಂದ ಭಾಳ ಒಂಥರ ಎಂಜಾಯ್ ಮಾಡ್ತಿದ್ದೀನಿ. ಒಂಥರ ಡೈಲಿ ಮಾರ್ನಿಂಗ್ ಒನ್ ಟೈಮ್ ತಗೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಎರಡು ವರ್ಷದಿಂದ ತುಂಬ ಎಂಜಾಯ್ ಮಾಡ್ತಾಯಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿದೆ. ನಾನೇ ಸಾಲ್ಟ್ ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ, ಸಾಲ್ಟ್ ಇರೋದ್ರಿಂದ ನಂಗೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತದೆ. ಮುಂದಿನ ಕ್ಷೇತ್ರ ನಾಗಮಂಗಲ ಕ್ಷೇತ್ರ, ಭಾರಿ ಜಿದ್ದಾಜಿದ್ದಿನ ಕ್ಷೇತ್ರ. ಒಂದೊಂದು ಕ್ಷೇತ್ರಕ್ಕೂ ಒಂದೊಂದು ಡಿಫರೆನ್ಸ್ ಅಪ್ಪ. ಮಂಡ್ಯದಲ್ಲಿ ಮಂಡ್ಯ ಅಂದ್ರೆ ಸುಮ್ಮನೆ ಅಲ್ಲಿ ನೀವು ಇಡೀ ರಾಜ್ಯ ರಾಜಕಾರಣ ಬೇರೆ, ಮಂಡ್ಯ ರಾಜಕಾರಣ. ಅದಕ್ಕೆ ಮಂಡ್ಯ ಅಂದ್ರೆ ಇಂಡಿಯಾ ಅಂತ ಕರೆಯೋದು. ಅದಕ್ಕೆ ಅವೆಲ್ಲ ಇರ್ತಾವ ನಮ್ಮವೇನೋ ಕಥೆಗಳು. ನಾಗಮಂಗಲ ಇವಾಗ ಕಾಂಗ್ರೆಸ್ ಇಂದ ಚೆಲುವರಾಯಸ್ವಾಮಿ, JDS ಇಂದ ಸುರೇಶ್ ಗೌಡ ಘೋಷಿತ ಅಭ್ಯರ್ಥಿ, ಶಿವರಾಮೇಗೌಡರು ಇಂಡಿಪೆಂಡೆಂಟು, ಬಿಜೆಪಿಯಿಂದ ಫೈಟರ್ ರವಿ. ಈ ಗ್ಯಾಪ್ ಅಲ್ಲಿ ಶಿವರಾಮೇಗೌಡರು DK ಮನೇಲಿ ಕಾಣಿಸ್ಕೊಂಡಂತ ವಿಡಿಯೋ ವೈರಲ್ ಆಗಿ, ಚೆಲುವರಾಯಸ್ವಾಮಿ ಜೊತೆ ಮಾತಾಡಿದ ಆಡಿಯೋ ವೈರಲ್ ಆಗಿ, ಮಂಡ್ಯ ಹಾಗೂ ನಾಗಮಂಗಲದಲ್ಲಿ ಒಂದು ರೀತಿಯ ಸಂಚಲನ ಸೃಷ್ಟಿಯಾಗಿದೆ. ಇದೆಲ್ಲವನ್ನೂ ಕೂಡ ಅನಲೈಸ್ ಮಾಡಿದಾಗ ಫೈಟರ್ ರವಿ ಬಂದಿರೋದು ಸುರೇಶ್ ಗೌಡ್ರನ್ನ ಸೋಲಿಸಬೇಕು ಅಂತ. ಒಟ್ಟಾರೆಯಾಗಿ JDS ನ ಶಾಸಕ ಸುರೇಶ್ ಗೌಡ್ರನ್ನ ಹಣಿಯೋಕೆ ಎಲ್ಲರೂ ಕೂಡ ಬೇರೆ ಬೇರೆ ಮಾಡ್ತಾರೆ ಅಂತ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಸುರೇಶ್ ಗೌಡ್ರನ್ನ ಸೋಲ್ಸಕ್ಕೆ ಚೆಲುವರಾಯಸ್ವಾಮಿ, ಶಿವರಾಮೇಗೌಡರು, ಫೈಟರ್ ಎಲ್ಲರೂ ಕೂಡ ತಮ್ಮದೇ ಆದಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಸಿಂಗಲ್ ಲೈನ್ ಅಜೆಂಡಾ, ಸುರೇಶ್ ಗೌಡ್ರು ಸೋಲ್ಬೇಕು ಅನ್ನೋದು. ಎರಡನೇ ವಿಚಾರ ಏನು ಅಂತಂದ್ರೆ, ಚೆಲುವರಾಯಸ್ವಾಮಿ ಸ್ಟ್ರಾಂಗ್ ಲೀಡರ್. ಇದೇ ಶಿವರಾಮೇಗೌಡರನ್ನ 99ರಲ್ಲಿ ಸೋಲ್ಸಿದ್ದು ಚೆಲುವರಾಯಸ್ವಾಮಿ, ಅವ್ರನ್ನ ಸೋಲ್ಸಿದ್ದು ಸುರೇಶ್ ಗೌಡ 2008ರಲ್ಲಿ. ಮತ್ತೆ ಸುರೇಶ್ ಗೌಡ್ರ ವಿರುದ್ಧ ಗೆದ್ದಿದ್ದು ಚೆಲುವರಾಯಸ್ವಾಮಿ, ಮತ್ತೆ ಸೋತವ್ರೀಗ. ಆದ್ರೆ ಆ ಅಂತರ ಇತ್ತಲ್ಲ 47,000 ಲೀಡು, ಅವೆಲ್ಲ ಕಥೆಗಳೆಲ್ಲ ಏನಿಲ್ಲ. ಚೆಲುವರಾಯಸ್ವಾಮಿ ಪರವಾಗಿ ಅವ್ರ ಮಗ, ಅವ್ರ ವೈಫು ಧನಲಕ್ಷ್ಮಿ ಅವರು, ಮತ್ತೆ ಈ ಅವ್ರ ಅಣ್ಣನ ಮಗ ಸುನೀಲ್, ಎಲ್ಲರೂ ಎಲ್ಲ ಕೆಲಸ ಮಾಡ್ತಾವ್ರೆ, ಜೋರಾಗಿ ಓಡಾಡ್ತಾವ್ರೆ. ಶಿವರಾಮೇಗೌಡ್ರ ಮಗ ಚೇತನ್ನು ಜೋಡೈತನ ರೀತಿ ಅಪ್ಪ ಮಕ್ಕಳು ಕೆಲಸ ಮಾಡ್ತಾವ್ರೆ. ನಮ್ಮಪ್ಪನ ಗೆಲ್ಸ್ಕೋಬೇಕು, ನೆಕ್ಸ್ಟ್ ನನ್ಗೆ ಅನುಕೂಲ ಆಗತ್ತೆ ಅನ್ನೋದು ಚೇತನ್ ಗೌಡ್ರು. ಅಂಡ್ ಸುರೇಶ್ ಗೌಡ್ರ ಪರವಾಗಿ ಅವ್ರ ಶ್ರೀಮತಿ ಅವರು, ಅವ್ರ ಮಗಳು ಧನ್ಯ ತುಂಬಾ ಚೆನ್ನಾಗಿ ಪ್ರಚಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಫೈಟರ್ ರವಿ ಆದಂಗಾಲಿ ಮಾದಪ್ಪನ ಜಾತ್ರೆ ಅಂತ ಫೈಟರ್ ರವಿ ಕೂಡ ಜಾತ್ರೆ ಮಾಡಕ್ ಹೊರಟವ್ರೆ. ಅದ್ರದ್ದು ಬಿಜೆಪಿಗೆ ಒಂಥರ ಬಂಜರು ಭೂಮಿ ಇದ್ದಂಗೆ, ಬಡ ಭೂಮಿ ಇದ್ದಂಗೆ ಅದು. ಆದ್ರೂ ಫೈಟರ್ ರವಿ ಏನು ಅಂದ್ರೆ ಊರಲ್ಲಿ ಸೇತುವೆ ಮಾಡ್ಕೊಂಡು, ರೋಡ್ ಮಾಡ್ಕೊಂಡು, ಜನಕ್ಕೆ ಹೆಲ್ಪ್ ಮಾಡ್ಕೊಂಡು ಹೋಗ್ತಾವ್ರೆ. ಫೈಟರ್ ರವಿ ಗೆಲುವಿನ ಸಾಧ್ಯತೆ ಇಲ್ಲ. ಇಲ್ಲಿ ಫೈಟ್ ಬಿಟ್ವೀನ್ ಚೆಲುವರಾಯಸ್ವಾಮಿ, ಸುರೇಶ್ ಗೌಡ ಮತ್ತೆ ಶಿವರಾಮೇಗೌಡ ನಡುವೆ. ಇಲ್ಲಿ ಏನು ಅಂತಂದ್ರೆ, ಸದ್ಯಕ್ಕೆ ಶಿವರಾಮೇಗೌಡರು JDS ತಾನೇ ಬಿಟ್ಟು ಬಂದಿರೋದು ವಾಪಸ್ಸು. ಸುರೇಶ್ ಗೌಡರು ಬೆಂಬಲ ಕೊಡ್ತಿದ್ದಂತ ಫೈಟರ್ ರವಿನ ತನಗೆ ಆಪೋಸಿಟ್ ಇರೋದು. ಹಾಗೆ ಚೆಲುವರಾಯಸ್ವಾಮಿ ಕಳೆದ ಬಾರಿ ಸೋತಿದ್ದೀನಿ, ಅದ್ ಯಾವ್ಯಾವ್ದೋ ಕಾರಣಕ್ಕೆ ಬೇರೆ ಬೇರೆ ಕಾರಣಕ್ಕೆ ಆಗೋಯ್ತು ಅಂತ ಅವ್ರು ಕನ್ಫೆಷನ್ ಆಗಿ ಚುನಾವಣೆ ರೀತಿ ಮಾಡ್ತಾ ಇದ್ದಾರೆ. ಪಂಚರತ್ನ ರಥಯಾತ್ರೆ ಎಲ್ಲವೂ ಕೂಡ ಹೋಗಿದೆ. ಆದರೂ ಸಹ ಚೆಲುವರಾಯಸ್ವಾಮಿ ಈಗ ಸುರೇಶ್ ಗೌಡರು ಒಂದಿಕ್ಕಾರ ಉಳಿದವಲ್ಲ ಇನ್ನೊಂದಿಕ್ಕು ಇನ್ನೊಂದು ಭಾಗ. ಚೆಲುವರಾಯಸ್ವಾಮಿ ನಾಗಮಂಗಲ ಕ್ಷೇತ್ರದಲ್ಲಿ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಸುರೇಶ್ ಗೌಡ್ರಿಗಿಂತ. ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಈ ಶಿವರಾಮೇಗೌಡರು ಕಾಂಗ್ರೆಸ್ ಬರ್ತಾರಾ, ಆತರ ಏನೋ ಚರ್ಚೆ ಆಗ್ತಿದೆ. ಕಾಂಗ್ರೆಸ್ ಬಂದ್ರೆ ಏನ್ ಕತೆ? ಅದೇ ನನ್ನನ್ನ ಗಂಡು ಮಾಡೋದಾದ್ರೆ ಮಾತ್ರ ಹೋಗ್ತೀನಿ ಶಿವು ಅಂತಾರೆ. ನಾಗಮಂಗಲದಲ್ಲಿ ನಾನು ಗಂಡು ಮಾಡೋದಾದ್ರೆ ಹೋಗ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಟಿಕೆಟ್ ಕೊಟ್ರೆ ಮಾತ್ರ ಹೋಗ್ತೀನಿ ಅಂತ ಹೇಳಿ ಈಗ ಚೆಲುವರಾಯಸ್ವಾಮಿಯಲ್ಲಿ ಹೋಯ್ತಾರೆ. ಚೆಲುವರಾಯಸ್ವಾಮಿ ಕ್ಷೇತ್ರ ಅಲ್ವಾ ಅದು, ಅವ್ರದ್ದೇ ಕ್ಷೇತ್ರ. ಅವ್ರು ಎಲ್ಲಿಗೆ ಹೋಗ್ತಾರೆ? ಇಲ್ಲ, ಅವ್ರನ್ನೇನ ಮದ್ದೂರ್ ಕಳ್ಸಿ ಅಂದ್ರೆ ಮಂಡ್ಯಾಗ ಹೋಗೋದು, ಮದ್ದೂರ್ಗೆ ಹೋಗೋದು ಇವೆಲ್ಲ ಇದೆ. ಅವ್ ಯಾವ್ದು ಸದ್ಯಕ್ಕೇನು ಇಲ್ಲ. ನಾನ್ ನಿಮ್ಮ ಹತ್ರ ಕ್ಲಾರಿಟಿ ಕೊಡ್ತಾವ್ ಶಿವು, ನಾನು ಇಲ್ಲ ನಾಗಮಂಗಲದಲ್ಲೇ ಅಂತ ಹೇಳಿ ಹೊರಟವ್ರು. ಇಲ್ಲಿಂದ ಹೊರಟವ್ರು ನಮ್ಮ ಹತ್ರ ಮಾತಾಡಿ ಇಂಟರ್ವ್ಯೂ ಮಾಡೋದಲ್ಲ. ನಮಗ 3 ಜನ ಕೂಡ ಸಂದರ್ಶನ ಮಾಡಿದೀನಿ, ಚೆಲುವರಾಯಸ್ವಾಮಿ ಅವ್ರನ್ನ, ಶಿವರಾಮೇಗೌಡರನ್ನ, ಸುರೇಶ್ ಗೌಡರನ್ನ. ಇನ್ನು ಈ ಫೈಟರ್ ರವಿ ಅವರು ಒಬ್ರನ್ನ ಕರ್ಸ್ಬಿಟ್ಟು ಸಂದರ್ಶನ ಮಾಡ್ಬೇಕೀಗ. ಅಂದ್ರೆ ಯಾಕಂದ್ರೆ ಎಲ್ಲಾ ಕ್ಯಾಂಡಿಡೇಟ್ಗೂ ನಾವು ಸಾಮಾಜಿಕ ನ್ಯಾಯ ಅದು ಚೇತನ್ ಗೌಡ್ರು ಬೇರೆ ಕರ್ಸಿ ಇಂಟರ್ವ್ಯೂ ಮಾಡ್ಬಿಟ್ಟಿದೀನಿ. ಶಿವರಾಮೇಗೌಡರು ಏನೋ ನಿಲ್ದೆ ಅವ್ರ ಮಗನ್ ನಿಲ್ಸ್ಬಿಟ್ರೆ ಅಂತ ಇರ್ಲಿ ಯಾವ್ದಕ್ಕೂ ಅಂತ. ಅದು ಚಾನ್ಸ್ ಇದೆಯಾ? ಹೇಳಕ್ ಆಗಲ್ಲ. ಚೇತನ್ ಏನ್ ರಿಜೆಕ್ಟ್ ಮಾಡ್ತಿಲ್ಲ ನಾಗಮಂಗಲದಲ್ಲೇ, ನೋಡೋಣ ಅಂತಿದ್ದಾರೆ ಅವ್ರ. ನೆಕ್ಸ್ಟ್ ಮುಂದಿನ ಚೇತನ್ 2028ಕ್ಕೆ ನಾಗಮಂಗಲ MLA ನಾನೇ ಈಗಲೇ ಅಂದ್ರೆ ಈಗ ಅವ್ರ ಅಪ್ಪನ ಗೆಲ್ಸಿದ್ರೆ ನೆಕ್ಸ್ಟ್ ನನ್ಗೆ ಅವಕಾಶ ಆಗತ್ತೆ ಅಂತ ವೇದಿಕೆ ರೆಡಿ ಮಾಡ್ಕತ್ತವ್ರ, ಭೂಮಿಕೆ ರೆಡಿ ಮಾಡ್ಕತ್ತವ್ರ ಚೇತನ್. ಕರ್ನಾಟಕ ಟಿವಿಯ ಜನವರಿ ಸರ್ವೆ ಪ್ರಕಾರ ಸುರೇಶ್ ಗೌಡ್ರುಗಿಂತ ಚೆಲುವರಾಯಸ್ವಾಮಿ ಸ್ವಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ.